ಿಂಗ್ ಲಾಸ್ಟ್ ಕ್ಲಾಸ್ ನಿಮಗೆ ವರ್ಕ್ ಕೊಟ್ಟಿದ್ದೆ ಕೆಲವರು ಮಾತ್ರ ಮಾಡಿದ್ದೀರಾ ಯಾಕೆ ಅಂತ ಗೊತ್ತಾಗ್ತಿಲ್ಲ ಎಲ್ಲರೂ ಬರೀಲೇಬೇಕು ನೆಕ್ಸ್ಟ್ ಇವತ್ತಿನ ಕ್ಲಾಸಲ್ಲಿ ಇಂಡಿವಿಜುವಲ್ ಡಿಮ್ಯಾಂಡ್ ಕ ವೈಯಕ್ತಿಕ ಬೇಡಿಕೆ ರೇಖೆ ಕನ್ನಡದಲ್ಲಿ ಇಂಡಿವಿಜುವಲ್ ಡಿಮ್ಯಾಂಡ್ ಕರ್ ಬಂದರೆ ಕನ್ನಡದಲ್ಲಿ ವೈಯಕ್ತಿಕ ಬೇಡಿಕೆ ರೇಖೆ ಲಾಸ್ಟ್ ಕ್ಲಾಸಲ್ಲಿ ನಿಮ್ಗೆ ಗೊತ್ತಾಯ್ತು ಏನಂತ ಪ್ರೈಸ್ ಜಾಸ್ತಿ ಆಗ್ತಾ ಇದ್ದಾಗ ಡಿಮ್ಯಾಂಡ್ ಏನಾಗ್ತಾ ಹೋಗುತ್ತೆ ಕಡಿಮೆ ಆಗುತ್ತೆ ಅಂತ ಗೊತ್ತಾಯ್ತು ಹೌದಲ್ವಾ ನೋಡಿ ಪ್ರೈಸ್ ಫೋರ್ ಇದ್ದಾಗ ಡಿಮ್ಯಾಂಡ್ ಟ್ವೆಲ್ ಅಷ್ಟಿರುತ್ತೆ ಇರುತ್ತೆ ಹಂಡ್ರೆಡ್ ಕೆ ಜಿ ಅಷ್ಟಿರುತ್ತೆ ಪ್ರೈಸ್ ಐದು ರೂಪಾಯಿ ಆದಾಗ ಡಿಮ್ಯಾಂಡ್ ಎಷ್ಟಾಗುತ್ತೆ ಹತ್ತು ಕೆ ಜಿ ಆಗುತ್ತೆ ಆರು ರೂಪಾಯಿ ಆದಾಗ ಡಿಮ್ಯಾಂಡ್ ಎಷ್ಟಾಗುತ್ತೆ ಎಂಟು ಕೆ ಜಿ ಆಗುತ್ತೆ ಏಳಿದ್ದಾಗ ಆರು ಕೆ ಜಿ ಆಗುತ್ತೆ ನೆಕ್ಸ್ಟು ಎಂಟು ರೂಪಾಯಿ ಎಂಟು ರೂಪಾಯಿ ಆದಾಗ ಡಿಮ್ಯಾಂಡ್ ಏನಾಗುತ್ತೆ ನಾಲ್ಕು ಕೆ ಜಿಯಷ್ಟು ಡಿಮ್ಯಾಂಡ್ ಆಗುತ್ತೆ ಒಂದು ವಸ್ತುವಿಗೆ ಎಕ್ಸಾಂಪಲ್ ಟೊಮ್ಯಾಟೊ ಅಂತ ಹೇಳಿದ್ದೆ ಟೊಮ್ಯಾಟೊಗೆ ಹೀಗಿದ್ದಾಗ ಇದನ್ನು ಒಂದು ಟೇಬಲ್ ಮೂಲಕ ಇದನ್ನು ಸಾರಿ ಟೇಬಲನ್ನ ನಾವು ಡಯಾಗ್ರಾಮ್ ಮೂಲಕ ಎಕ್ಸ್ಪ್ಲೇನ್ ಮಾಡೋದಾದರೆ ಹೇಗಿರುತ್ತೆ ಅದು ಡಯಾಗ್ರಾಮ್ ಅದನ್ನು ನೀವೇ ಬರಿಬೇಕು ಯಾಕಂದರೆ ಇಷ್ಟು ದಿನ ನೀವು ಡಯಾಗ್ರಾಮ್ ಬರೆಯೋದನ್ನು ಕಲ್ತಿರ್ತೀರ ಪ್ರ್ಯಾಕ್ಟೀಸ್ ಆಗಿರುತ್ತೆ ಈಗ ನೀವು ಇಟ್ ಏನಿಲ್ಲ ಸಿಂಪಲ್ ಇಲ್ಲಿ ಕಾಣ್ತಿರೋಂಥ ಟೇಬಲ್ಗೆ ನೀವು ಡಯಾಗ್ರಾಮ್ನ ಬರಿಬೇಕು ಯಾವ ರೀತಿ ಬರಿಬೇಕು ಹೇಳ್ತೀನಿ ನೋಡಿ ಫಸ್ಟ್ ನೀವು ಸಾರಿ ಸ್ಟ್ರೈಟ್ ಲೈನ್ ಇರುತ್ತೆ ಹೀಗೆ ಬರಿತೀರಾ ವೈ ಓ ಎಕ್ಸ್ ಅಲ್ವಾ ಬೈಒ ಎಕ್ಸ್ ಇದೆ ಇಲ್ಲಿ ಪ್ರೈಸನ್ನು ಬರೀರಿ ಪಿ ಆರ್ ಐ ಸಿ ಇ ಪ್ರೈಸ್ ಇಲ್ಲಿ ಕ್ಯೂ ಡಿ ಕ್ಯೂ ಡಿ ಅಂದರೆ ಕ್ವಾಂಟಿಟಿ ಡಿಮ್ಯಾಂಡೆಡ್ ಇಲ್ಲಿ ಬರೀರಿ ಸೇಮ್ ಇಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇಲ್ಲ ಹಾಕ್ತೀರಾ ನೆಕ್ಸ್ಟ್ ಇಲ್ಲೇ ಹಾಕ್ತೀರಾ ಪ್ರೈಸ್ ಒಂದು ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ನಾಲ್ಕು ಐದು ಅಥವಾ ಎರಡು ಮೂರು ನಾಲ್ಕು ಅಂತನಾದರೂ ಹಾಕಿ ಇಲ್ಲಿ ಕ್ವಾಂಟಿಟಿ ಒಂದು ಕೆ ಜಿ ಎರಡು ಮೂರು ನಾಲ್ಕು ಐದು ಆರು ಈ ರೀತಿ ಹಾಕಿ ಈಗೇನು ಮಾಡ್ಬೇಕು ನೀವು ಅಲ್ಲಿ ಕಾಣ್ತಿರೋ ಅಂಥ ಟೇಬಲ್ ಈ ಟೇಬಲ್ ಏನಿದೆ ಅದಕ್ಕೆ ಇಲ್ಲಿ ನೀವು ಮಾರ್ಕ್ ಮಾಡಬೇಕು ಮತ್ತು ಅದು ಡಯಾಗ್ರಾಮ್ ಯಾವ ರೀತಿ ಬರುತ್ತೆ ಅಂತ ನೀವೇ ಬರಿಬೇಕು ಆಯಿತಾ ಇಲ್ಲಿ ಡಯಾಗ್ರಾಮ್ ಬರಿಬೇಕಾದ್ರೆ ನೀಟಾಗಿ ಬಂದಿಲ್ಲ ಅದು ಯಾಕೆಂದರೆ ಇಲ್ಲಿ ಮೊಬೈಲಲ್ಲಿ ಹಿಂಗೆ ಬರೆಯುವಾಗ ಆಗುತ್ತೆ ಅದಕ್ಕೆ ಸಾರಿ ಅಂತೀನಿ ಆದರೆ ನೀವು ಕ್ಲಾಸ್ ವರ್ಕ್ ಅದು ಕ್ಲಾಸ್ ವರ್ಕ್ ಅಲ್ಲ ಪಾಯಿಂಟ್ಸ್ ಮಾಡೋಕ್ಕೆ ಏನು ಬುಕ್ ಇಟ್ಟಿದ್ದೀರಲ್ಲ ಅದರಲ್ಲಿ ನೀಟಾಗಿ ಬರಿಬೇಕು ಪೆನ್ಸಿಲಲ್ಲಿ ಬರಿಬೇಕು ಹೆಂಗ್ ಬೇಕಂಗೆ ಬರಿಯೋದಲ್ಲ ನೀಟಾಗಿರ್ಬೇಕಾದ್ರೆ ಡಯಾಗ್ರಾಮ್ ಆಯಿತಾ ಹೆಂಗೆ ಬರುತ್ತೆ ಟ್ರೈ ಮಾಡಿ ಬರೋಲ್ಲ ಅಂತ ಬಿಡೋಂಗಿಲ್ಲ ಹೆಂಗೆ ಬರುತ್ತೆ ಬರೆದ್ಬಿಟ್ಟು ಸೆಂಡ್ ಮಾಡಿ ಈ ಗ್ರೂಪಿಗೆ ಸೆಂಡ್ ಮಾಡಿ ನೆಕ್ಸ್ಟು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಡಯಾಗ್ರಾಮ್ನ ಬರೆಯೋದನ್ನ ನೀವೇ ಕಲೀಲಿ ಅಂತ ಪ್ರಾಕ್ಟೀಸ್ ಆಗಲಿ ಅಂತ ಹೇಳ್ತಾ ಇರೋದು ಸಿಂಪಲ್ ಡಯಾಗ್ರಾಮು ಏನಿಲ್ಲ ಏನು ಮಾಡ್ತೀರಾ ಪ್ರೈಸ್ ಏನಿದೆ ಮತ್ತು ಡಿಮ್ಯಾಂಡ್ ಏನಿದೆ ಕ್ಯೂಡಿ ಕ್ಯೂ ಡಿ ಏನಿದೆ ಅದನ್ನು ಇಲ್ಲಿ ಪ್ರೈಸನ್ನು ಮಾರ್ಕ್ ಮಾಡ್ತೀರಾ ಇಲ್ಲಿ ಪ್ರೈಸ್ ಮಾರ್ಕ್ ಮಾಡ್ತೀರಾ ಇಲ್ಲಿ ಕ್ವಾಂಟಿಟಿ ಡಿಮ್ಯಾಂಡೆಡನ್ನು ಮಾರ್ಕ್ ಮಾಡ್ತೀರಾ ಆ ಡಯಾಗ್ರಾಮ್ಸ್ ಮತ್ತು ಕರ್ವ್ ಯಾವ ರೀತಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಕ್ಲಾಸ್ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ನ ಕಂಟಿನ್ಯೂ ಮಾಡ್ತೀರಿ ಇವತ್ತಿಗೆ ಈ ವರ್ಕ್ನ ನೀವು ಪ್ರತಿಯೊಬ್ಬರು ಮಾಡಿ ಸೆಂಡ್ ಮಾಡಿ